ಸಾರಿ ಸರ್ ನಾವು ನಿಮ್ಮ ಮಾತನ್ನು ಮೀರ್ತಾ ಇದ್ದೀವಿ ಪೇಷಂಟ್ ಜೀವ ಉಳಿಸೋದು ನಮ್ಮ ಮೊದಲ ಪ್ರಯಾರಿಟಿ ರೇ ಡಾಕ್ಟರ್ ಏನು ಆಟ ಆಡ್ತಾ ಇದ್ದೀರಾ ಇವತ್ತು ಒಂದು ದಿನ ಸುಮ್ಮನೆ ಇದ್ ಬಿಡಿ ಎಲ್ಲ ಸರಿ ಹೋಗುತ್ತೆ ಬೆಳಗ್ಗೆ ಅಷ್ಟೊತ್ತು ಸತ್ತು ಹೋಗಿರ್ತಾನೆ ಆತರ ಬಿಡೋಕೆ ಹೋಗಬೇಡಿ ಯೋಚನೆ ಮಾಡಿ ಏನು ಸರ್ ನಿಮ್ಮ ರಾಜಕೀಯ ಬೇಳೆ ಬೇಸ್ಕೊಳ್ಳೋಕೋಸ್ಕರ ಒಬ್ಬ ಅಮಾಯಕನ ಬಲಿ ಕೊಡ್ತಾ ಇದ್ದೀರಲ್ಲ ನೋಡಿ ಅವನ ಜೀವ ಉಳಿಸೋದು ನಮ್ಮ ಕರ್ತವ್ಯ ಆ ವೃತ್ತಿ ಧರ್ಮಕ್ಕೆ ನಾವು ಯಾವತ್ತೂ ಅವಮಾನ ಮಾಡಲ್ಲ ನಮ್ಮಲ್ಲಿ ಪ್ರತಿಯೊಬ್ಬರು ಡಾಕ್ಟರ್ ಆಗೋ ಮುಂಚಿತವಾಗಿ ಪೇಷಂಟ್ ನಮ್ಮ ಶತ್ರು ಆದರೂ ಕೂಡ ಅವನ ಜೀವ ಉಳಿಸ್ತೀವಿ ಅಂತ ನಾವು ಓತ್ ತಗೊಂಡಿರ್ತೀವಿ ಆ ವೃತ್ತಿ ಧರ್ಮಕ್ಕೆ ನಾವು ಅವಮಾನ ಮಾಡೋದಿಲ್ಲ ನೀವು ರಾಜಕೀಯದವರು ನಿಮಗೆ ಇದೆಲ್ಲ ಎಲ್ಲ ಅರ್ಥ ಆಗಬೇಕು ಬರೇ ಆಶ್ವಾಸನೆ ಕೊಡೋದು ಮಾತ್ರ ಗೊತ್ತು ನಡ್ರಿ ಹೋಗೋಣ ಲೇಟ್ ಆಗುತ್ತೆ ದಾರಿ ಬಿಡ್ರಿ ಬೇಡ ಡಾಕ್ಟರ್ ಇದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಯೋಚನೆ ಮಾಡಿ ಏನು ಪರಿಣಾಮ ಏನೋ ಪರಿಚಯದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಸುಮ್ಮನಿದ್ದೀನಿ ನನಗೆ ಕೋಪ ಬಂದ್ರೆ ಪೊಲೀಸ್ ಅವರು ಕರೆಸಿಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಗ್ರಾಚಾರ ಬಿಡಿಸಬೇಕಾಗುತ್ತೆ ಹುಷಾ ನೀ ನಡೀರಿ ಇಮಿಡಿಯೇಟ್ ಆಪರೇಷನ್ ಮಾಡಬೇಕು ಬ್ಲಡ್ ರೆಡಿ ಇದೆಯಾ ಎಸ್ ಸರ್ ನಡೀರಿ शांति शास्त्र नम मने के लक्ष्मी तान बंद मन सारे हरसी ಅಬ್ಬಾಯಿಗೆ ಅಂತ ಹೇಳ್ಬಿಟ್ಟು ಹೋಯ್ತು ಹೌದು ರೀ ನಂಗೂ ಈಗ ನಂಬಿಕೆ ಬರ್ತಿದೆ ಅಬ್ಬಾಯಿ ಬದುಕ್ತಾ ಇದ್ದಾನೆ ಅಂತ ಧೈರ್ಯವಾಗಿದ್ದೀನಿ ನನ್ನ ನಂಬಿಕೆನ ಸುಳ್ಳು ಮಾಡಬೇಡಪ್ಪ ಅವನಿಗೋಸ್ಕರ ನೂರ ಒಂದು ಸೇವೆ ಮಾಡ್ತೀನಿ ರಾಘವೇಂದ್ರ ನನ್ನ ಮಗ ಹುಷಾರಾಗ್ಬಿಟ್ರೆ ಕುಟುಂಬ ಸಮೇತ ಬಂದು ನಿನ್ನ ಸೇವೆ ಮಾಡ್ಕೊಂಡು ಹೋಗ್ತೀವಪ್ಪ ದೇವ್ರೆ ನನ್ನ ಮಗ ಬದುಕ್ ಬಂದ್ರೆ ನಿನ್ನ ಸನ್ನಿಧಿಯಲ್ಲಿ ಒಂದಿನದ ಊಟ ಹಾಕಿಸ್ತೀನಿ Good news. Operation success. Your son out of danger. ಯಾರ ಪುಣ್ಯನೋ ಅದೃಷ್ಟನೋ ನಿಮ್ಮ ಮಗ ಬದುಕುಡ್ದ ನಿಮಗೆ ಒಂದು ವಿಷಯ ಗೊತ್ತಿಲ್ಲ ಅವನು ಬದುಕೋ ಚಾನ್ಸಸ್ ಇರಲಿಲ್ಲ ಅವನು ಯಾವುದೇ ಕಾರಣಕ್ಕೂ ಅವನಿಗೆ ಆಪರೇಷನ್ ಮಾಡಬಾರದು ಅಂತ ಕೆಲವು ಕಾಣದ ಕೈಗಳು ಕಾಯ್ತಾ ಇತ್ತು ನಮಗೆ ಧಮಕಿ ಹಾಕಿದ್ರು